सर प्रतिनिध्य बेगे आरूरे हरट्रे रात्रि एर गंटे वर्गू प्रचार कईगढ़ जन अभिप्राय केसमी सेवे सल्सदी जन मत पक्ष के नन के अवकाश मार्तर अंत नमकंडे नानूगे नम पक्ष राजाध्यक्ष सी एम इब्राहिम साहेब नानु युव घटक नन के राजाध्यक्षर पक्ष ऐन नेमका अदर हिन्ले हलवु नम राज्य बरतक जिले क्षेत्र नानू कूड़ा भेटिया को प्रथम नानु विधानसभा क्षेत्र नम रामनगर स्पर्धे माता हिन्दली नम पक्ष कार्यकर्त मुखंड नमेंगे 24/7 अवेलेबिलिटी इतकुरा वो अभिप्राय अभिप्राय मणद नानु क्षेत्र स्वल्प जास्ती तोडस्कोळ्ता तवेल गमनसिरबहुदु बीजेपी सरकार मुख्यमंत्री नायकत्वदडी हलवार कड़े तरातुरी पूजे माड्तक्कंतद्दु इवेल्ल प्रोसेस नडेयता इदे आदरे मुंदे बर्तक्कंत सरकारगळु इवेल्ल अनुदानगळन्न होंदिसि इवेल्ल कंप्लीट माडबेकागुत्तदे वर्कगळु इवत्तु अवरु पूजे माडोद्रिंद यावदे रीति वर्क कंप्लीशन आगोदिल्ल ಇದು ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸಹಜವಾಗಿ ಅಧಿಕಾರದಲ್ಲಿ ಇರತಕ್ಕಂತ ಪಕ್ಷಗಳು ಕಾಮನ್ ಆಗಿ ಎಲ್ಲ ಪ್ರೋಸೆಸ್ ನಡೆಸುತ್ತಾ ಇದೆ. ಅಂದ್ರೆ ರಾಮ ಮಂದಿರದ ಬಗ್ಗೆ ಇವತ್ತು ಒಂದು ನಾನು ಹೇಳ್ತಕ್ಕಂತದ್ದು ರಾಮನಗರದಲ್ಲಿ ಇವತ್ತು ಜನ ಬಹಳ ಸ್ವಾಭಿಮಾನಿಗಳು ರಾಮ ಮಂದಿರವನ್ನ ನಿರ್ಮಾಣ ಮಾಡಲೇಬೇಕು ಅಂತಕಂತದ್ದಾದ್ರೆ ರಾಮನಗರ ಜಿಲ್ಲೆಯ ಜನ ಕ್ಷೇತ್ರದ ಜನ ಅವರ ದೇಣಿಗೆ ಹಣವನ್ನೇ ನೀಡಿ ರಾಮ ಮಂದಿರವನ್ನೇ ನಿರ್ಮಾಣ ಮಾಡತಕ್ಕಂತ ಶಕ್ತಿ ನಮ್ಮ ಜನಕ್ಕೆ ಕೊಟ್ಟಿದ್ದಾರೆ ಅಂತಕಂತದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್ ನಾನು ನಿಮಗೆ ಸತ್ಯ ಹೇಳಬೇಕು ಅಂತಕಂತದ್ದಾದ್ರೆ ಈ ವಿಚಾರವಾಗಿ ಅದರಲ್ಲೂ ನಾನು ಯುವ ಘಟಕಕ್ಕೆ ರಾಜ್ಯಾಧ್ಯಕ್ಷ ಆದ್ಮೇಲೆ ನನಗೆ ಸಂಘಟನೆ ವಿಚಾರವಾಗಿ ಇವತ್ತು ನನಗೆ ಪಕ್ಷ ಇವತ್ತು ಯುವ ಘಟಕಕ್ಕೆ ರಾಜ್ಯಾಧ್ಯಕ್ಷರಾಗಿ ನೇಮಕಾತಿ ಮಾಡಿರತಕ್ಕಂತದ್ದು ಟಿಕೆಟ್ ಹಂಚಿಕೆ ವಿಚಾರವಾಗಿ ಒಂದು ಕಮಿಟಿ ಇರ್ತದೆ ಒಂದು ಪ್ರೋಸೆಸ್ ಇರ್ತದೆ ರಾಜ್ಯಾಧ್ಯಕ್ಷರು ಇದ್ದಾರೆ ವರಿಷ್ಠರು ಇದ್ದಾರೆ ಎಲ್ಲ ಹಿರಿಯ ಶಾಸಕ ಮಿತ್ರರು ಇದ್ದಾರೆ ಸೋ ಅವರನ್ನೆಲ್ಲ ಪರಿಗಣನೆಗೆ ತಗೊಂಡು ಟಿಕೆಟ್ ಹಂಚಿಕೆ ವಿಚಾರವಾಗಿ ಅಲ್ಟಿಮೇಟ್ಲಿ ತೀರ್ಮಾನ ಆಗತಕ್ಕಂತದ್ದು ಈ ವಿಚಾರವಾಗಿ ನಂದೇನು ಪಾತ್ರ ಇಲ್ಲ ಟು ಬಿ ವೆರಿ ಆನೆಸ್ಟ್ ಅಂಡ್ ಫ್ರಾಂಕ್ ಸುಮ್ಮನೆ ಇದರಲ್ಲಿ ನಾನು ಬೇರೆ ಬೇರೆ ರೀತಿ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ ಈ ವಿಚಾರವಾಗಿ ಈಗ ಪ್ರಕಾಶ್ ಅಣ್ಣ ಅವರು ನಾಲ್ಕು ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ರು ಜನಗಳ ಸೇವೆ ಸಲ್ಲಿಸಿದ್ದಾರೆ ಅವರ ಕುಟುಂಬದ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಸ್ವರೂಪ್ ಅವರು ಯುವಕರಿದ್ದಾರೆ ಅವರು ನಿರಂತರವಾಗಿ ಕ್ಷೇತ್ರದ ಟಚ್ ನ ಇಟ್ಕೊಂಡಿದ್ದಾರೆ ಸಂಪರ್ಕ ಇಟ್ಕೊಂಡಿದ್ದಾರೆ ಇದರ ಬಗ್ಗೆ ಇವತ್ತು ಅಲ್ಟಿಮೇಟ್ಲಿ ದೇವೇಗೌಡರು ಸಾಹೇಬರು ಹಾಸನ ಜಿಲ್ಲೆ ವಿಚಾರವಾಗಿ ಇಡೀ ರಾಜ್ಯದ ವಿಚಾರವಾಗಿ ತಗೊಂಡದಾದ್ರೆ ದೇವೇಗೌಡರು ಸಾಹೇಬರು ನಿರ್ಧಾರವೇ ಅಲ್ಟಿಮೇಟ್ ನನಗೇನು ಮಾಹಿತಿ ಇಲ್ಲ ಸರ್ ಇದ್ರ ಬಗ್ಗೆ ಬಹುಶಃ ಇದು ಮಾನ್ಯ ಕುಮಾರಣ್ಣ ಅವರಿಗೆ ಕೇಳಬೇಕಾಗ್ತದೆ ಅವರೇ ಸೂಕ್ತವಾದಂತ ಉತ್ತರ ಕೊಡ್ತಾರೆ ನಿಮಗೆ ಅತಿ ಶೀಘ್ರದಲ್ಲಿ ಆಗ್ತದೆ ಯಾಕೆಂದ್ರೆ 13ನೇ ತಾರೀಕಿಂದ ನೀವೆಲ್ಲ ನಮ್ಮ ಪತ್ರ ಸಲ್ಲಿಕೆ ಏನು ನಿಮ್ಮ ನಾಮಿನೇಷನ್ ಫೈಲಿಂಗ್ ಶುರು ಆಗ್ತದೆ ಸೊ ಆಗ್ಲೇಬೇಕಲ್ವಾ ಇನ್ನು ಒಂದೆರಡು ದಿನಗಳಲ್ಲಿ ಇನ್ನೇನು ಎರಡನೇ ಪಟ್ಟಿನಲ್ಲಿ ಯಾವುದೇ ಬಿಡುಗಡೆ ಆಗಿಲ್ಲ ಎಲ್ಲ ಅಭ್ಯರ್ಥಿಗಳು ಅಧಿಕೃತವಾಗಿ ಬಿಡುಗಡೆ ಆಗ್ತವೆ
ಆಗ್ಬೋದಾ? ಥ್ಯಾಂಕ್ ಯು.